ರಫ್ ವರ್ಕ್ ಮತ್ತು ಸ್ಮೂತ್ ವರ್ಕ್. ಒಂದು ಬಣ್ಣದ ಡಾರ್ಕ್ ಮತ್ತು ಲೈಟ್ ಶೇಡ್ಗಳು ಚೆನ್ನಾಗಿ ಕಾಣುವ ರೀತಿ ಮತ್ತು ಶೇಡ್ಗಳು ಬೆರೆಯದಂತೆ ಪೇಂಟ್ ಮಾಡುವುದಕ್ಕೆ ರಫ್ ವರ್ಕ್ ಎನ್ನುತ್ತಾರೆ. ಇವೆರಡೂ ರಫ್ ವರ್ಕ್ನ ಉದಾಹರಣೆಗಳು. ಒಂದನ್ನು ಏಕವರ್ಣ ಡಿಸೈನ್ನಲ್ಲಿ ಮಾಡಿದ್ದರೆ ಮತ್ತೊಂದು ಬಹುವರ್ಣ ಡಿಸೈನ್ ಆಗಿದೆ. ಸ್ಮೂತ್ ವರ್ಕ್ ರಫ್ ವರ್ಕ್ಗಿಂತ ಬಹಳ ವ್ಯತ್ಯಾಸವಾದದ್ದು. ಬೇರೆ ಬೇರೆ ವಿಧಾನಗಳನ್ನು ಬಳಸಿ ಬಣ್ಣವನ್ನು ಉಪಯೋಗಿಸಿದ್ದರೂ ಸಹ ಬಣ್ಣಗಳು ಹೇಗೆ ಬೆರೆತಿರುತ್ತವೆಂದರೆ ವಿವಿಧ ಬಣ್ಣಗಳ ಶೇಡ್ಗಳು ಪರಸ್ಪರ ಹೊಂದಿಕೊಂಡಿರುತ್ತವೆ. ಮೊದಲು ಡಿಸೈನ್ ಅನ್ನು ಆಯಿಲ್ ಪೇಪರ್ನ ಮೇಲೆ ಬರೆದುಕೊಂಡು ಆಮೇಲೆ ಅದನ್ನು ಕಾರ್ಬನ್ ಹಾಳೆಯ ಸಹಾಯದಿಂದ ಬಟ್ಟೆಯ ಮೇಲೆ ಕಾಪಿ ಮಾಡಿಕೊಳ್ಳಬೇಕು. ಪ್ರತಿಯೊಂದು ದಳದ ಮೇಲೂ ಬಣ್ಣವನ್ನು ಹಚ್ಚಿದ ನಂತರ ಡಿಸೈನ್ನು ಪೂರ್ತಿ ಮಾಡಿ. ಮೊದಲು ದಳದ ಶೇಡ್ ಇರುವ ಭಾಗದಲ್ಲಿ ಡಾರ್ಕ್ ಬಣ್ಣವನ್ನು ಹಚ್ಚಿದ ನಂತರ ಮುಂದಿನ ಭಾಗವು ಲೈಟರ್ ಶೇಡ್ನದಾಗಿದ್ದರೆ ಲೈಟ್ ಬಣ್ಣವನ್ನು ಅಥವಾ ಲೈಟರ್ ಶೇಡನ್ನು ಪೇಂಟ್ ಮಾಡಿರಿ. ಈ ರೀತಿ ಬಣ್ಣವನ್ನು ಸಂಪೂರ್ಣವಾಗಿ ಹಚ್ಚಿದ ನಂತರ ಒಣಗಿದ ಬ್ರಷ್ನ್ನು ಬಳಸಿ ಮೊದಲು ಡಾರ್ಕ್ ಬಣ್ಣವನ್ನು ನಂತರ ಲೈಟ್ ಬಣ್ಣವನ್ನು ಬೆರೆಸಿರಿ. ಇದಾದ ನಂತರ ಇದಕ್ಕಿಂತ ಲೈಟರ್ ಶೇಡನ್ನು ಉಪಯೋಗಿಸಿ ಬಣ್ಣದ ಡಾರ್ಕ್ ಮತ್ತು ಲೈಟ್ ಶೇಡ್ಗಳು ಎದ್ದು ಕಾಣದಂತೆ ಬಣ್ಣಗಳನ್ನು ಮಿಶ್ರಣ ಮಾಡಿ ದಳದ ಪೇಂಟನ್ನು ಪೂರ್ಣ ಮಾಡಿ. ಈ ರೀತಿಯಾಗಿ ಎಲ್ಲ ದಳಗಳನ್ನು ಪೇಂಟ್ ಮಾಡಿದ ನಂತರ ಡಿಸೈನನ್ನು ಪೂರ್ಣಗೊಳಿಸಿ. ಡ್ರೈ ಬ್ರಷ್ ಟೆಕ್ನಿಕ್ಕು ರಫ್ ವರ್ಕ್ ಮತ್ತು ಸ್ಮೂತ್ ವರ್ಕ್ಗಳಿಗಿಂತ ಭಿನ್ನವಾಗಿರುತ್ತದೆ. ಈ ಉದಾಹರಣೆಯನ್ನು ಈ ಚಿತ್ರದಲ್ಲಿ ಕಾಣಬಹುದು. ಇದು ಒಂದೇ ಒಂದು ಬಣ್ಣವನ್ನು ಉಪಯೋಗಿಸಿಕೊಂಡು ಮಾಡಲ್ಪಟ್ಟಿದೆ. ಎರಡನೇ ಚಿತ್ರದಲ್ಲಿ ಕೇವಲ ಎರಡು ಬಣ್ಣಗಳನ್ನು ಬಳಸಿರುವುದನ್ನು ಕಾಣಬಹುದು. ಇದನ್ನು ಹೇಗೆ ಮಾಡುವುದೆಂಬುದನ್ನು ಗಮನಿಸೋಣ. ಇದು ಮೂರು ಬಣ್ಣಗಳನ್ನು ಬಳಸಿ ಮಾಡಿರುವ ಡಿಸೈನ್. ರಫ್ ವರ್ಕ್ ಮತ್ತು ಸ್ಮೂತ್ ವರ್ಕ್ಗಳು ಇದಕ್ಕಿಂತ ಭಿನ್ನವಾಗಿರುತ್ತವೆ. ರಫ್ ವರ್ಕ್ ಮತ್ತು ಸ್ಮೂತ್ ವರ್ಕ್ನಲ್ಲಿ ಬೆರೆಸಲು ನೀರನ್ನು ಉಪಯೋಗಿಸಲಾಗುತ್ತದೆ. ಆದರೆ ಡ್ರೈ ಬ್ರಷ್ ಟೆಕ್ನಿಕ್ನಲ್ಲಿ ಬಣ್ಣಗಳನ್ನು ಬೆರೆಸಲು ಬ್ರಷ್ಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಮಿಶ್ರಣ ಮಾಡಲು ಉಪಯೋಗಿಸುವ ಬ್ರಷ್ ಶುಷ್ಕ ಅಂದರೆ ಡ್ರೈ ಆಗಿರುತ್ತದೆ. ಹೂವನ್ನು ಪೇಂಟ್ ಮಾಡುವ ಮುನ್ನ ಒಂದೆರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹೂವಿನಲ್ಲಿ ಡಾರ್ಕ್ ಬಣ್ಣ ಮತ್ತು ಲೈಟ್ ಬಣ್ಣಗಳಿರುವುದನ್ನು ಗಮನಿಸಬಹುದು. ಶೇಡ್ಗಳಿರುವ ಭಾಗದಿಂದ ಲೈಟ್ ಇರುವ ಭಾಗದವರೆಗೆ ಬಣ್ಣ ಹಚ್ಚಲು ನೀರನ್ನು ಬಳಸಬಾರದು. ಬಣ್ಣಗಳು ಒಣಗಿದ ನಂತರವೇ ಬೆರೆಸಬೇಕು. ಇದೇ ರೀತಿ ಎಲ್ಲ ಹೂವಿನ ದಳಗಳನ್ನು ಬಣ್ಣ ಹಚ್ಚಿ ಡಿಸೈನನ್ನು ಪೂರ್ಣಗೊಳಿಸಿ. ಇದೂ ಅಲ್ಲದೆ ಹೂವನ್ನು ಪೇಂಟ್ ಮಾಡಲು ಒಂದಲ್ಲದೆ ಎರಡು ಅಥವಾ ಮೂರು ಬಣ್ಣಗಳನ್ನು ಬಳಸಬಹುದು. ಸ್ಮೂತ್ ವರ್ಕನ್ನು ಮುಖ್ಯವಾಗಿ ಲೈಟ್ ಮತ್ತು ಶೇಡಿಂಗ್ ವಿಧಾನದಲ್ಲಿ ಮಾಡಲಾಗುತ್ತದೆ.